नत्वा सरस्वतीं देवीं शुद्धां गुण्यां करोम्यहं पाणिनीयप्रवेशाय लघुसिद्धान्तकौमुदीं। ವರದರಾಜಾಚಾರ್ಯರ ಲಘುಸಿದ್ಧಾಂತ ಕೌಮುದಿಯ ಅಧ್ಯಯನವನ್ನು ಮುಂದುವರಿಸೋಣ. ಈ ಹಿಂದಿನ ತರಗತಿಗಳಲ್ಲಿ ಮಹೇಶ್ವರ ಸೂತ್ರವನ್ನು ಹೇಳಿದ್ವಿ. ಆಮೇಲೆ ಮಹೇಶ್ವರ ಸೂತ್ರದ ಕೊನೆಯಲ್ಲಿರುವಂತಹ ವ್ಯಂಜನಕ್ಕೆ ವರ್ಣಕ್ಕೆ ಇತ್ ಸಂಜ್ಞೆ ಬರ್ತದೆ ಅಂತ ಗೊತ್ತಾಯಿತು. ಇತ್ ಎಂಬ ಸಂಜ್ಞೆಯನ್ನು ಪ್ರತಿಪಾದನೆ ಮಾಡಿ ಇತ್ ಸಂಜ್ಞೆ ಬಂದದ್ದು ಲೋಪವಾಗತ್ತೆ ಅಂತ ಹೇಳಿದ್ವಿ. ಈಗ ಐ ಉಣ್ ಋ ಲೃಕ್ ಎ ಓಂಗ್ ಐ ಔಚ್ ಹೀಗೆ ಸೂತ್ರವನ್ನು ಹೇಳಿ ಪ್ರತಿ ಸೂತ್ರದ ಕೊನೆಯಲ್ಲಿ ಒಂದೊಂದು ವ್ಯಂಜನಾಕ್ಷರವನ್ನು ಹೇಳಿದ್ವಿ, ಣ್ ಕ ಇದನ್ನೆಲ್ಲ ಹೇಳಿದ್ವಿ. ಅದು ಇತ್ ಸಂಜ್ಞೆ ಬಂದು ಲೋಪವಾಗ್ತದೆ ಅಂತ ಹೇಳಿದ್ವಿ. ಹಾಗಿದ್ರೆ ಅದನ್ನು ಹೇಳಿದ್ದ್ಯಾಕೆ ಪುನಃ ಪ್ರಶ್ನೆ ಬರ್ತದೆ. ಸರಿಯಲ್ಲ ಪ್ರಶ್ನೆ ಎನ್ನುವಂಥದ್ದು. ಅದು ಬಂದು ಪುನಃ ಲೋಪವಾಗಿ ಹೋಗಿಬಿಡ್ತದೆ ಅಂತಾದರೆ ಬಂದದ್ದು ಯಾಕೆ, ಅದನ್ನು ಯಾಕೆ ಹೇಳಬೇಕು, ಅದನ್ನು ಅದನ್ನು ಬಿಟ್ಟೆ ಮಹೇಶ್ವರ ಸೂತ್ರ ಇರಬಹುದಿತ್ತಲ್ಲ ಎಂಬ ಸಂಶಯ ಬಂದರೆ ಅಥವಾ ಜಿಜ್ಞಾಸೆ ನಮಗೆ ಬಂದರೆ ಮುಂದೆ ಅದನ್ನು ವಿವರಿಸ್ತಾರೆ. ಣಾದಯ ಅಣಾದ್ಯರ್ಥಾ ಅಂತ ಅಂದರೆ ಣ ಆದಯ ಈ ಉಣ್ ಸೂತ್ರದಲ್ಲಿ ಣ ಹೇಳಿದ್ದೇವೆ. ಅಲ್ಲಿಂದ ಎಲ್ಲ ಸೂತ್ರಗಳನ್ನು ಹೇಳ್ತಾ ಹೋಗುವಾಗ ಕೊನೆಯಲ್ಲಿ ಬರುವ ಅಕ್ಷರ ಉಂಟಲ್ಲ, ಆ ಕೊನೆಯ ಅಕ್ಷರಗಳನ್ನು ಣಾದಿಗಳು ಅಂತ ಕರಿಬೋದು ನಾವು ಅದನ್ನು. ಣ ಆದಯ ಇವುಗಳನ್ನು ಯಾಕೆ ಹೇಳಿದ್ದು ಅಂತಂದರೆ ಅಣಾದ್ಯರ್ಥಾಹ ಅಂತರ್ಥ. ಅಣ್ ಆದಿ ಅರ್ಥಾಹ, ಅಣ್ ಮೊದಲಾದವುಗಳನ್ನು ಮಾಡುವುದಕ್ಕಾಗಿ ಇದನ್ನು ನಾವು ಹೇಳಿದ್ದೇವೆ. ಇದರಿಂದ ಉಪಯೋಗ ಉಂಟು, ಉಪಯೋಗ ಇಲ್ಲ ಅಂತಲ್ಲ. ಅಣ್ ಆದಿಗಳಿಗೋಸ್ಕರ ಇದನ್ನು ಹೇಳಿದ್ದೇವೆ. ಏನು ಅಣ್ ಅಂತಂದರೆ ಪುನಃ ಜಿಜ್ಞಾಸೆ. ವ್ಯಾಕರಣಶಾಸ್ತ್ರದಲ್ಲಿ ಪ್ರಶ್ನೆ ಇಲ್ಲದೆ ಮುಂದೆ ಹೋಗುವ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಪ್ರಶ್ನೆ ಮಾಡಬೇಕು ಮೊದಲು. ಪ್ರತಿಯೊಂದಕ್ಕೂ ಉತ್ತರಗಳನ್ನು ಹುಡುಕ್ತಾ ಹುಡುಕ್ತಾ ಹೋದಾಗ ನಮ್ಮ ಪಾಠ ಅರ್ಥವತ್ತಾಗ್ತದೆ, ರಸವತ್ತಾಗ್ತದೆ. ಯಾಕೆ ಅಣಾದಿಗಳನ್ನು ಹೇಳಿದ್ದು ಅಂತಂದರೆ ಅಣ್ಣು ಮೊದಲಾದವುಗಳಿಗಾಗಿ ಅಂತ ಅರ್ಥ. ಅಣ್ಣು ಅಂದರೆ ಏನು, ಅದನ್ನು ಹೇಗೆ ರಚನೆ ಮಾಡೋದು ಅಣ್ಣನ್ನು, ಅದರಿಂದ ಏನು ಲಾಭ, ಇದನ್ನು ವಿವರಿಸಬೇಕಲ್ಲ. ಅದಕ್ಕೋಸ್ಕರ ಲಘು ಸಿದ್ಧಾಂತ ಕೌಮುದಿಯಲ್ಲಿ ಮುಂದಿನ ಸೂತ್ರ ಆದಿರಂತೇನ ಸಹೇತಾ ಅಂತ, ಇದನ್ನು ಪ್ರತ್ಯಾಹಾರವನ್ನು ಹೇಳುವ ಸೂತ್ರ ಅಂತ ಕರಿತೇವೆ. ಪ್ರತ್ಯಾಹಾರ ಸಂಜ್ಞೆಯನ್ನು ಹೇಳುವ ಸೂತ್ರ ಇದು. ಏನು ಸೂತ್ರ? ಆದಿರಂತೇನ ಸಹೇತಾ ಅಂತ ಸರಿ ಅರ್ಥ ಆಗಲಿಲ್ಲ, ಸೂತ್ರವನ್ನು ಸ್ವಲ್ಪ ಬಿಡಿಸಿ ಹೇಳಬೇಕು. ಆದಿಹಿ ಅಂತ್ಯೇನ ಸಹ ಇತಾ ಎಂಬುದಾಗಿ ಪದವನ್ನು ವಿಭಾಗ ಮಾಡೋದು. ಆದಿಹಿ ಅಂತ್ಯೇನ ಸಹ ಇತಾ ಅಂತ, ಇದು ಒಂದನೇ ಅಧ್ಯಾಯದ ಒಂದನೇ ಪಾದದ 71ನೆಯ ಸೂತ್ರ. ಏನು ಈ ಸೂತ್ರದ ಅರ್ಥ? ಸೂತ್ರವನ್ನು ರಚನೆ ಮಾಡುವಾಗ ಶಬ್ದಗಳು ಆಚೆ ಈಚೆ ಇದ್ದರೆ ಅದನ್ನು ವಿಶೇಷ ವಿಶೇಷಣಗಳಿಗೆ ಹೊಂದಿಸಿಕೊಂಡು ನಾವು ಅರ್ಥವನ್ನು ಹೇಳಬೇಕಾಗತ್ತೆ. ಅಂತ್ಯೇನ ಇತಾ ಸಹ ಆದಿಹಿ ಅಂತ ಸೂತ್ರದಲ್ಲಿ ಬಂತು, ನಾಲ್ಕು ಪದಗಳು. ಆದಿಹಿ ಅಂತ್ಯೇನ ಸಹ ಇತ ಅನ್ವಯ ಮಾಡಿಕೊಂಡ್ರೆ ಹೇಗೆ? ಅಂತ್ಯೇನ ಇತಾ ಸಹ ಆದಿಹಿ ಅಂತ ನಾಲ್ಕು ಪದ ಆಯಿತು. ವೃತ್ತಿ ಏನಿದ್ರದ್ದು? ಈ ಸೂತ್ರಕ್ಕೆ ಅರ್ಥವನ್ನು ಹೇಗೆ ಮಾಡಬೇಕು ಅಂತಂದರೆ ಅಂತ್ಯೇನ ಇತಾ ಸಹ ಆದಿಹಿ ಮಧ್ಯಗಾನಾಂ ಸ್ವಸ್ಯ ಚ ಸಂಜ್ಞಾ ಸ್ಯಾತ್ ಯಥಾ ಅಣ್ ಇತಿ ಅ ಈ ಉ ವರ್ಣಾನಾಂ ಸಂಜ್ಞಾ ಅಂತ ವೃತ್ತಿ ಇದ್ರದ್ದು. ಈ ಸೂತ್ರ ಅರ್ಥವನ್ನು ಸ್ವಲ್ಪ ಗಮನಿಸೋಣ. ಅಂತ್ಯೇನ ಇತಾ ಸಹ ಆದಿಹಿ ಅಂತ ಶಬ್ದಾರ್ಥ ನಮಗೆ ಸುಲಭದಲ್ಲಿ ಗೊತ್ತಾಗತ್ತೆ. ಅಂತ್ಯೇನ ಅಂತ್ಯದಲ್ಲಿ ಇರುವ ಇತಾ ಸಹ ಇತ್ ಸಂಜ್ಞಕ ವರ್ಣದ ಜೊತೆಗೆ ಆದಿಹಿ ಮೊದಲನೆಯ ಅಂತರ್ಥ. ಅಂದರೆ ಇತ್ ಸಂಜ್ಞಕ ವರ್ಣಗಳಿದೆ, ಆ ಇತ್ ಸಂಜ್ಞಕ ವರ್ಣವನ್ನೂ ಹೇಳಿರಬೇಕು, ಅದರ ಜೊತೆಗೆ ಆದಿಯ ವರ್ಣವನ್ನು ಯಾವುದು ಹೇಳಿರ್ತಾರೋ ಅದನ್ನು ಗ್ರಹಿಸ್ಕೋಬೇಕು ಅಂತ ಅರ್ಥ. ಉದಾಹರಣೆಗೆ ಅಣ್ ಅಂತ ಒಂದು ಪ್ರತ್ಯಾಹಾರ, ಅ ಈ ಉಣ್ ಅಂತ ಮಹೇಶ್ವರ ಸೂತ್ರ ಇರೋದು.
ನ ಎಂಬುದು ಅಂತ್ಯದಲ್ಲಿರುವ ಇತ್ಸಂಜ್ಞಕ ವರ್ಣ, ಅಣ್ ಎಂಬುದರಲ್ಲಿ ಅ ಎಂಬುದು ಆದಿಯ ವರ್ಣ. ಆದ್ದರಿಂದ ಆದಿಯ ವರ್ಣ ಮತ್ತು ಅಂತ್ಯದಲ್ಲಿರುವ ಇತ್ಸಂಜ್ಞಕ ವರ್ಣ, ಇದು ಎರಡನ್ನು ಒಟ್ಟು ಸೇರಿಸಬೇಕು, ಜಾಯಿಂಟ್ ಮಾಡಬೇಕು ಅಂತ ಅರ್ಥ. ಅದನ್ನು ಸೇರಿಸಿದಾಗ ಅಣ್ ಅಂತ ಆಯಿತು. ಆವಾಗ ಅರ್ಥ ಹೇಗೆ? ಅಂತ್ಯೇನ ಇತಾಸಹ ಆದಿಹಿ, ಆದಿಯ ವರ್ಣವನ್ನು ಹೇಳಿದಾಗ ಅದರ ಮಧ್ಯದಲ್ಲಿರುವ ವರ್ಣಗಳು ಅದರ ಜೊತೆಗೆ ಸೇರ್ತದೆ ಎಂಬುದಾಗಿ ತಿಳ್ಕೋಬೇಕು ಅಂತ ಅರ್ಥ. ಉದಾಹರಣೆಗೆ ಒಂದರಿಂದ ಹತ್ತು ಅಂತ ಹೇಳ್ತೇವೆ, ಅಥವಾ ಅದಿಂದ ಕದವರೆಗೆ ಇರುವ ವರ್ಣಗಳು ಅಂತ ಹೇಳ್ತೇವೆ. ಒಂದರಿಂದ ಹತ್ತು ಅಂತಂದರೆ ಒಂದು ಮೊದಲನೆಯ ವರ್ಣ, ಹತ್ತು ಎನ್ನುವುದು ಕೊನೆಯ ಸಂಖ್ಯೆ ನಾವು ಹೇಳಿರೋದು. ಈ ಎರಡು ಸಂಖ್ಯೆಗಳನ್ನು ಒಟ್ಟು ಸೇರಿಸಿದಾಗ ಇದರ ಮಧ್ಯದಲ್ಲಿರುವ ಸಂಖ್ಯೆಯು ಅದರ ಜೊತೆಗೆ ಬರುತ್ತೆ. ಅಂದರೆ ಒಂದರಿಂದ ಹತ್ತರವರೆಗಿನವರು ಬನ್ನಿ ಅಂತಂದರೆ ಮೊದಲನೆಯವನು ಬರ್ತಾನೆ, ಎರಡನೆಯವನು ಬರ್ತಾನೆ, ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇವರೂ ಕೂಡ ಬರ್ತಾರೆ. ಅಲ್ಲ, ನಾವು ನಾಲ್ಕು ಐದು ಸಂಖ್ಯೆಯಲ್ಲ ಹೇಳಲಿಲ್ಲಲ್ಲ ಅಂತಂದರೆ ಮೊದಲನೇ ಸಂಖ್ಯೆ ಹೇಳಿದ್ದೇವೆ, ಕೊನೆಯ ಸಂಖ್ಯೆ ಹೇಳಿದಾಗ ಅದು ಎರಡರ ಮಧ್ಯದಲ್ಲಿರುವುದನ್ನು ಕೂಡ ಸೇರಿಸ್ಕೋಬೇಕು ಅಂತ ಅರ್ಥ ಆಗತ್ತೆ. ಇದೇ ಸಿದ್ಧಾಂತವನ್ನು ಇಲ್ಲಿ ನಾವು ಜೋಡಿಸ್ಕೋಬೇಕು. ಆದ್ದರಿಂದ ಆದಿರಂತೇನ ಸಹೇತ ಸೂತ್ರ, ಅರ್ಥ ಹೇಗೆ? ಅಂತ್ಯದಲ್ಲಿರುವ ಇತ್ಸಂಜ್ಞಕ ವರ್ಣದ ಜೊತೆಗೆ ಆದಿಯ ವರ್ಣವು ಹೇಳಲ್ಪಟ್ಟಾಗ ಮಧ್ಯದಲ್ಲಿರುವ ವರ್ಣಗಳಿಗೂ ಅದೇ ಸಂಜ್ಞೆ ಅನ್ನೋದು ಬರುತ್ತೆ ಅಂತ ಅರ್ಥ. ಉದಾಹರಣೆಗೆ ಅಚಸ್ವರಾಹ ಅಂತ ಕರಿತೇವೆ, ಅಚ್ ಅಂದರೆ ಸ್ವರ ಅಂತ ಕರೆದ್ವಿ. ಅಚ್ ಎಂಬುದರಲ್ಲಿ ಅ ಅಂತ ಮೊದಲನೇ ಅಕ್ಷರ, ಚ ಎಂಬುದು ಮಹೇಶ್ವರ ಸೂತ್ರವನ್ನು ನೋಡಿದಾಗ ಐ ಉಣ್ ಋಕ್ ಏ ಓಂ ಐ ಔ ಚ ಎನ್ನುವುದು ಕೊನೆಯ ಇತ್ಸಂಜ್ಞಕ ವರ್ಣ. ಇದು ಹೇಳಿದಾಗ ಅ ಮತ್ತು ಕೊನೆಯಲ್ಲಿರುವ ಇತ್ಸಂಜ್ಞಕ ವರ್ಣ, ಚದ ಮಧ್ಯದಲ್ಲಿರುವ ಈ ಊ ಋ ಇವುಗಳಿಗೂ ಕೂಡ ಸ್ವರ ಎಂಬ ಸಂಜ್ಞೆ ಬರ್ತದೆ ಅಂತ ಅರ್ಥ ಆಗತ್ತೆ ಅದಕ್ಕೆ. ಆದ್ದರಿಂದ ಸೂತ್ರಾರ್ಥವನ್ನು ಮತ್ತೊಮ್ಮೆ ನೋಡೋಣ. ಅಂತ್ಯೇನ ಅಂತ್ಯದಲ್ಲಿ ಇರುವ ಇತಾಸಹ ಇತ್ಸಂಜ್ಞಕ ವರ್ಣದ ಜೊತೆಗೆ ಆದಿಹಿ ಮೊದಲನೇ ವರ್ಣವು ಹೇಳಲ್ಪಟ್ಟಾಗ ಸ್ವಸ್ಯಚ ಮಧ್ಯಗಾನಾಂ ಸ್ವಸ್ಯಚ ಸಂಜ್ಞಾ ಸ್ಯಾತ್. ಈ ಮಧ್ಯದಲ್ಲಿರುವ ವರ್ಣಗಳಿಗೆ ಈ ಊ ಋ ಏ ಓ ಐ ಔ ಇತ್ಯಾದಿ ವರ್ಣಗಳಿಗೆ ಸ್ವಸ್ಯಚ ತನಗೂ ಕೂಡ, ತನಗೆ ಅಂದರೆ ಮೊದಲನೇ ವರ್ಣಕ್ಕೂ ಕೂಡ ಸಂಜ್ಞಾ ಸ್ಯಾತ್ ಸಂಜ್ಞೆಯಾಗತ್ತೆ. ಉದಾಹರಣೆಗೆ ವಿವರಣೆಯನ್ನು ನೋಡೋಣ. ಯಥಾ ಅಣ್ ಇತಿ ಅ ಈ ಊ ವರ್ಣಾನಾಂ ಸಂಜ್ಞಾ ಅಂತ. ಅಣ್ ಅಂತ ಒಂದು ಪ್ರತ್ಯಾಹಾರ, ಈ ಪ್ರತ್ಯಾಹಾರದಲ್ಲಿ ಅ ಎಂಬುದು ಮೊದಲನೇ ವರ್ಣ, ಣ ಎಂಬುದು ಕೊನೆಯ ಇತ್ಸಂಜ್ಞಕ ವರ್ಣ, ಮಧ್ಯದಲ್ಲಿ ಅ ಈ ಉಣ್ ಎನ್ನುವುದು ಮಹೇಶ್ವರ ಸೂತ್ರ ಇರೋದು. ಅದರಿಂದ ಅ ಈ ಉ ಈ ಮೂರೂ ವರ್ಣಗಳಿಗೂ ಅಣ್ ಎಂಬ ಪ್ರತ್ಯಾಹಾರದಲ್ಲಿ ಸ್ಥಾನ ಎನ್ನುವುದು ಬರುತ್ತೆ ಅಂತ ಅರ್ಥ. ಅ ಈ ಉ ವರ್ಣಾನಾಂ ಸಂಜ್ಞಾ ಅಂತ ಅರ್ಥ. ಅಣ್ ಬರ್ತದೆ ಅಂತಂದರೆ ಅಕಾರ ಬರ್ತದೆ, ಇಕಾರ ಬರ್ತದೆ, ಉಕಾರ ಬರ್ತದೆ ಅಂತ ಅರ್ಥ. ಯಾಕೆ? ಅಣ್ ಎನ್ನುವುದರಲ್ಲಿ ಇದೆಲ್ಲವೂ ಕೂಡ ಸೇರಿಕೊಂಡಿದೆ ಅಂತ ಅರ್ಥ. ಏವಂ ಇದೇ ರೀತಿಯಾಗಿ ಏವಂ ಅಚ್ ಅಕ್ ಹಲ್ ಇತ್ಯಾದಯ ಅಂತ ಹೇಳ್ತಾನೆ. ಅಚ್ ಅಂತ ಒಂದು ಪ್ರತ್ಯಾಹಾರ, ಯಾವ್ಯಾವ ವರ್ಣಗಳು ಇದರಲ್ಲಿ ಬರುತ್ತೆ? ಚ ಎನ್ನುವುದು ಇತ್ಸಂಜ್ಞಕ ವರ್ಣ, ಅ ಎನ್ನುವುದು ಮೊದಲನೇ ವರ್ಣ. ಮಹೇಶ್ವರ ಸೂತ್ರವನ್ನು ನೋಡಿ, ಮಹೇಶ್ವರ ಸೂತ್ರದಲ್ಲಿ ಅದಿಂದ ಪ್ರಾರಂಭ ಮಾಡಿದರೆ ಅ ಈ ಉ ಋ ಏ ಓ ಐ ಔ ಇಷ್ಟು ವರ್ಣಗಳು ಬಂತು. ಇಷ್ಟೂ ವರ್ಣಗಳಿಗೂ ಅಚ್ ಎಂಬ ಪ್ರತ್ಯಾಹಾರದಲ್ಲಿ ಸ್ಥಾನ ಎನ್ನುವುದು ಇದೆಯೇ ಅಂತ ಅರ್ಥ. ಅಚ್ ಅಕ್ ಅಕ್ ಅಂತ ಇನ್ನೊಂದು ಪ್ರತ್ಯಾಹಾರ, ಐ ಉಣ್ ಋಕ್ ಈ ಎರಡು ಸೂತ್ರ ಇಟ್ಕೊಂಡ್ರೆ ಅದಿಂದ ಪ್ರಾರಂಭ ಮಾಡಿ ಋಕ್ ಅಲ್ಲಿವರೆಗೆ ಬರುತ್ತೆ, ಆ ಈ ಋಗಳಿಗೆ ಸಂಜ್ಞೆ ಬರುತ್ತೆ. ಹಲ್ ಅಂತಂದರೆ ಹಯವರಟ್ ಸೂತ್ರದಿಂದ ಪ್ರಾರಂಭ ಮಾಡಿ ಹಲ್ ಕೊನೆಯ ಸೂತ್ರದವರೆಗೂ ಹೇಳಿದರೆ ಎಲ್ಲ ವ್ಯಂಜನಗಳು ಅದರಲ್ಲಿ ಸೇರ್ತದೆ ಅಂತ ಅರ್ಥ. ಇದನ್ನು ಪ್ರತ್ಯಾಹಾರ ಅಂತ ಕರೆದ್ವಿ. ಮುಂದೆ ಎಲ್ಲ ಸೂತ್ರಗಳಲ್ಲಿ ಪ್ರತ್ಯಾಹಾರದ ಸ್ಥಾನ ಎನ್ನುವುದು ತುಂಬ ಪ್ರಮುಖವಾದದ್ದು. ನಾವಿದನ್ನು ಅಧ್ಯಯನ ಮಾಡಬೇಕು. ಹೇಗೆ ಅಧ್ಯಯನ ಮಾಡಬೇಕು? ಪ್ರತ್ಯಾಹಾರ ಇಟ್ಕೊಳ್ಳಿ, ಮಹೇಶ್ವರ ಸೂತ್ರವನ್ನು ಸಂತಲನೆ ಮಾಡಿ, ಆವಾಗ ಯಾವ್ಯಾವ ಸೂತ್ರಗಳಿಗೆ ಯಾವ್ಯಾವ ವರ್ಣಗಳಿಗೆ
ಯಾವ ಯಾವ ಸಂಜ್ಞೆಗಳು ಬರ್ತದೆ ಎನ್ನುವಂಥದ್ದು ನಮಗೆ ಸಿಕ್ಕತ್ತೆ. ಇಂತಹ 42 ಪ್ರತ್ಯಾಹಾರಗಳನ್ನು ವ್ಯಾಕರಣದಲ್ಲಿ ಅದನ್ನು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಅದನ್ನು ವಿಶೇಷ ವ್ಯಾಖ್ಯಾನದಲ್ಲಿ ನೀವು ನೋಡ್ಕೋಬೋದು ಅಂತ ಹೇಳ್ತಾ, ವ್ಯಾಕರಣ ಇದು ಸುಮ್ಮನೆ ಪಾಠ ಕೇಳಿದರೆ ಬರೋದಿಲ್ಲ, ಇದನ್ನು ನಾವು ಮನೆಗೆ ಹೋಗಿ ಅಧ್ಯಯನ ಮಾಡಬೇಕು, ಬರೆದು ಇದನ್ನು ಅಧ್ಯಯನ ಮಾಡಬೇಕು. ಹಾಗೆ ಮಾಡಿ ಸರಿಯಾಗಿ ಅಧ್ಯಯನ ಮಾಡ್ಕೊಂಡು ಬನ್ನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠವನ್ನು ಮುಂದುವರಿಸೋಣ. ಅಲ್ಲಿಗೆ ವರದರಾಜರು ಅಂದರೆ ಯಾರು, ಮಹೇಶ್ವರ ಸೂತ್ರ, ಇತ್ಸಂಜ್ಞೆ, ಲೋಪಸಂಜ್ಞೆ, ಪ್ರತ್ಯಾಹಾರ ಎಂಬಂತಹ ಸಂಜ್ಞೆಯನ್ನು ನಾವು ವ್ಯಾಖ್ಯಾನ ಮಾಡಿದ್ದೇವೆ. ಶುಭಂ ಭೂಯಾತ್.